हाय हेलो फ्रेंड्स नमस्कार वेलकम बैक टू माय यूट्यूब चैनल सो नानिवत्तु ओंदु हेल्दी टिप ना निम्गोस्कर तगोंड बंदिदीनि इदु तुंबाने हेल्प आगुत्ते गंडसरिगे एंड आल्सो हेंगसरिगूनु अष्टे ಕೆಲವೊಂದು ಸಮಸ್ಯೆಗಳನ್ನ ಕೆಲವೊಬ್ಬರ ಹತ್ರ ಶೇರ್ ಮಾಡ್ಕೊಬಹುದು ಇನ್ ಕೆಲವೊಂದು ಸಮಸ್ಯೆಗಳನ್ನ ಕೆಲವೊಬ್ಬರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕಾಗಲ್ಲ ಆ ಒಂದು ಕಾರಣಕ್ಕೆ ನಾನು ಈ ಟಿಪ್ ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಬಂದಿದ್ದೀನಿ ಇವತ್ತು ಸೋ ಇದು ಎಲ್ಲಾರ್ಗೂನು ಗಂಡಮಕ್ಕಳಿಗೆ ಯೂಸ್ ಆಗುತ್ತೆ ಯಾರು ಶೇರ್ ಮಾಡ್ಕೊಳ್ಳಕ ಆಗ್ತಾ ಇಲ್ಲ ಅಥವಾ ಡಾಕ್ಟರ್ ಹತ್ರ ಹೋಗಕ ಆಗ್ತಾ ಇಲ್ವಾ ಹೋಗಕ ಆಗ್ತಿಲ್ಲ ಅಥವಾ ಡಾಕ್ಟರ್ ಹತ್ರ ಹೋದ್ರೂನು ಅವರಿಗೆ ಏನೋ ಒಂದರ ಇನ್ಫೀರಿಯರ್ ಕಾಂಪ್ಲೆಕ್ಸ್ ಇದೆ ಅಂತಂದ್ರೆ ಇದು ಒಂದು ಬೆಸ್ಟ್ ರೆಮಿಡಿ ಅಂತಾನೆ ಹೇಳಬಹುದು ಈ ರೆಮಿಡಿ ಇದು ಯಾಕಿದು ಎಲ್ಲದನ್ನು ನಾನು ನಿಮಗೆ ಹೇಳ್ತೀನಿ ಫಸ್ಟ್ ಇದು ಒಂದು ಹೋಮ್ ರೆಮಿಡಿ ಅಂತಾನೆ ಹೇಳಬಹುದು ಏನಕ್ಕೆ ಅಂತಂದ್ರೆ ಗಂಡ ಮಕ್ಕಳಿಗೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ ಯಾರೆಲ್ಲ ಗಂಡ ಮಕ್ಕಳಿಗೆ ಸ್ಪರ್ಮ್ಸ್ ಕೌಂಟ್ ತುಂಬಾನೇ ಲೆಸ್ ಇದೆ ಅಂತ ಇದೆಯೋ ಅಥವಾ ತುಂಬಾ ಲೆಸ್ ಅಂತ ಫೀಲ್ ಆಗ್ತಿದೆ ಅಥವಾ ಡಾಕ್ಟರ್ ಹತ್ರ ಚೆಕ್ ಅಪ್ ಮಾಡಿಸ್ಕೊಂಡಾಗ ಸ್ಪರ್ಮ್ ಕೌಂಟ್ಸ್ ಲೆಸ್ ಇದೆ ಅಂತ ಹೇಳ್ತಾರೋ ಅವರು ಎಲ್ಲರಿಗೂನು ಇದು ಒಂದು ಹೋಮ್ ರೆಮಿಡಿ ಅಂತಾನೆ ಹೇಳಬಹುದು ಒಂದೇ ಒಂದು ಕಾಳು ಒಂದೇ ಒಂದು ಕಾಳಿಂದ ನೀವು ಇದನ್ನ ಓವರ್ಕಮ್ ಮಾಡ್ಕೋಬಹುದು ತುಂಬಾ ಹಲವಾರು ಯು ನೋ ಹೋಮ್ ರೆಮಿಡೀಸ್ ಇದಾವೆ ಬಟ್ ನಾನು ನಿಮಗೆ ಇವತ್ತು ಒಂದೇ ಒಂದು ಕಾಳಿನಿಂದ ಇದು ತುಂಬಾ ಜನರಿಗೆ ಗೊತ್ತಿರಲ್ಲ ಸೊ ಹಾಗಾಗಿ ನಾನು ಇದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಎಸ್ ಯಾರೆಲ್ಲ ಗಂಡ ಮಕ್ಕಳು ಫೇಸ್ ಮಾಡ್ತಾ ಇದೀರಾ ಈ ಪ್ರಾಬ್ಲಮ್ನ ಲೈಕ್ ಸ್ಪರ್ಮ್ ಕೌಂಟ್ ತುಂಬಾನೇ ಕಮ್ಮಿ ಇದೆ ಅಂತ ಫೀಲ್ ಮಾಡ್ಕೋತಾ ಇದೀರಾ ಅವ್ರಿಗೆ ಇದು ಒಂದು ಟಿಪ್ ಸೊ ಫಸ್ಟ್ ಆಫ್ ಆಲ್ ನಾನು ಇವಾಗ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಉದ್ದಿನ ಕಾಳು ಇಂಗ್ಲಿಷ್ ಅಲ್ಲಿ ಉರದ್ ದಾಲ್ ಅಂತ ಹೇಳ್ತಾರೆ ಅದನ್ನ ಸೊ ಉದ್ದಿನ ಕಾಳಲ್ಲಿ ಅಥವಾ ಉದ್ದಿನ ಬೇಳೆಯಲ್ಲಿ ತುಂಬಾನೇ ಉದ್ದು ಅಂತ ಬಂದ್ರೆ ಅದ್ರಲ್ಲಿ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ ತುಂಬಾ ಜನ ಅನ್ಕೊಂತಾರೆ ಉದ್ದಿನ ಬೇಳೆ ತಿನ್ಬಿಟ್ರೆ ಆಸಿಡಿಟಿ ಆಗ್ಬಿಡುತ್ತೆ ಅಥವಾ ಡೈಜೆಷನ್ ಆಗಲ್ಲ ಬೇಗ ಅನ್ನೋ ತರ ಹೇಳ್ತಾರೆ ಎಸ್ ಇಟ್ ಈಸ್ ಟ್ರೂ ಉದ್ದಿನ ಬೇಳೆ ತಿಂದ್ರೆ ಬೇಗ ಡೈಜೆಷನ್ ಆಗಲ್ಲ ಆ್ಯಂಡ್ ಅದು ಆಸಿಡಿಟಿ ತುಂಬಾ ಆಸಿಡಿಟಿ ಇದ್ದವ್ರಿಗೆ ಅದು ಇನ್ನು ಆಸಿಡಿಟಿ ಎಗ್ರಿಬೇಟ್ ಮಾಡುತ್ತೆ ಯಾಕೆ ಉದ್ದು ತಿಂದ್ರೆ ನಮ್ಗೆ ಆಸಿಡಿಟಿ ಕಾಸ್ ಆಗುತ್ತೆ ಅಂತಂದ್ರೆ ಯಾಕಪ್ಪ ಅಂತಂದ್ರೆ ಉದ್ದು ಅಷ್ಟು ಈಸಿಯಾಗಿ ಡೈಜೆಸ್ಟ್ ಆಗಲ್ಲ ಅದು ಡೈಜೆಷನ್ ಆಗ್ಬೇಕು ಅಂತಂದ್ರೆ ನಿಮ್ಮಲ್ಲಿ ಅಗ್ನಿ ತತ್ವ ತುಂಬಾನೇ ಜಾಸ್ತಿ ಇರಬೇಕು ತುಂಬಾ ಫಿಸಿಕಲ್ ಆಕ್ಟಿವಿಟೀಸ್ ಇದೆ ನೀವು ತುಂಬಾ ಓಡಾಡ್ತೀರಾ ಅಂತ ಎಲ್ಲ ಆದ್ರೆ ಉದ್ದು ಡೆಫಿನೆಟ್ ಆಗಿ ನೀವು ಕನ್ಸ್ಯೂಮ್ ಮಾಡಬಹುದು ಅಂಡ್ ರಿಜಿಡ್ ಆಗಿ ಒಂದೇ ಕಡೆ ಕುತ್ಕೊಂಡು ವರ್ಕ್ ಮಾಡ್ತಿದ್ದೀನಿ ಬಾಡಿ ಮೂವ್ಮೆಂಟ್ಸ್ ಎಲ್ಲ ಇಲ್ಲ ಅಂತಂದ್ರೆ ಡೆಫಿನೆಟ್ಲಿ ಅಂತವ್ರಿಗೆ ಕಷ್ಟ ಆಗೇ ಆಗುತ್ತೆ ಮೇಲೆಯಿಂದ ಏನೆಲ್ಲ ಅಡ್ವಾಂಟೇಜ್ ಇದೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಅದಂದ್ರೆ ಡೈಜೆಷನ್ ಇಶ್ಯೂಸ್ ಏನಾದರೂ ಇದ್ರೆ ನಿಮ್ಗೆ ಸಾಲ್ವ್ ಆಗುತ್ತೆ ತುಂಬಾ ಆಸಿಡಿಟಿ ಇರೋರು ಲೈಕ್ ಫಿಸಿಕಲ್ ಆಕ್ಟಿವಿಟೀಸ್ನ ಇಟ್ಕೊಂಡು ಅದನ್ನ ಕನ್ಸ್ಯೂಮ್ ಮಾಡಿದ್ರೆ ತುಂಬಾನೇ ಒಳ್ಳೇದು ಅದರ್ವೈಸ್ ಮಕ್ಕಳಿಗೆ ನ್ಯಾಚುರಲಿ ಫಾರ್ಮೆಂಟೆಡ್ ಓಕೆನಾ ಅದನ್ನ ದೋಸೆ ಇಡ್ಲಿ ಎಲ್ಲ ಮಾಡ್ತಿರಲ್ವಾ ಪಡ್ಡು ಆತರ ಎಲ್ಲ ಮಾಡ್ತಿರಲ್ವಾ ಅದು ನ್ಯಾಚುರಲ್ ಆಗಿ ಫಾರ್ಮೆಂಟ್ ಆಗಿರ್ಬೇಕು ಅದಕ್ಕೆ ಸೋಡಾ ಎಲ್ಲ ಹಾಕ್ಬಿಟ್ಟು ನೀವು ಫಾರ್ಮೆಂಟ್ ಮಾಡಿ ಮಕ್ಳಿಗೆ ಕೊಡ್ಬೇಡಿ ವಿಚ್ ಇಸ್ ನಾಟ್ ಗುಡ್ ನ್ಯಾಚುರಲ್ ಆಗಿ ಫಾರ್ಮೆಂಟೇಷನ್ ಆಗಿದ್ರೆ ಅದು ಮಕ್ಕಳ ಗಟ್ ಹೆಲ್ತ್ಗೆ ಮತ್ತೆ ಡೈಜೆಷನ್ಗೆ ತುಂಬಾನೇ ಒಳ್ಳೇದು ಇದರಲ್ಲಿ ಉದ್ದಿನ ಬೇಳೆನ ವಿತ್ ಅದರ್ ಡಿಫ್ರೆಂಟ್ ಯುನೋ ಎಲಿಮೆಂಟ್ಸ್ ನಾವು ಮಿಕ್ಸ್ ಮಾಡಿಕೊಂಡು ಚೂರ್ಣ ತರ ಮಾಡ್ಕೊಂಡು ಅದನ್ನ ತಿಂದ್ರೆ ಇದು ವಾತಗೂ ತುಂಬಾನೇ ಒಳ್ಳೆ ಬೆಸ್ಟ್ ಸೊಲ್ಯೂಷನ್ ಯಾರಿಗಾದ್ರೂ ತುಂಬಾ ವಾತ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಈ ಉದ್ದಿನ ಬೇಳೆ ಜೊತೆಗೆ ಇನ್ನೊಂದಷ್ಟು ಅಡಿಷನಲ್ ಐಟಮ್ಸ್ಗಳನ್ನ ಆಡ್ ಮಾಡಿಕೊಂಡು ಚೂರ್ಣ ತರ ಮಾಡ್ಕೊಂಡು ತಿಂತಾರೆ ಅದು ತುಂಬಾ ಲೆಂತಿ ಟಿಪ್ ಇದೆ ಅದನ್ನ ನನಗೆ ಹೇಳಕ್ ಆಗಲ್ಲ ಈ ವಿಡಿಯೋದಲ್ಲಿ ಎಸ್ಪೆಷಲಿ ಯಾರಿಗಾದ್ರೂ ತುಂಬಾ ಸಮಸ್ಯೆ ಅಂತ ಅನ್ಸಿದ್ರೆ ನನಗೆ ಪರ್ಸನಲ್ ಆಗಿ ಕಮೆಂಟ್ ಮಾಡಿ ನಾನು ನಿಮಗೆ ಅದ್ರ ಏನೇನು ಅಂತನ್ಬಿಟ್ಟು ಇಂಗ್ರೀಡಿಯೆಂಟ್ಸ್ ನಿಮಗೆ ನಾನು ಮೆಸೇಜ್ ಮಾಡ್ತೀನಿ ರಿಪ್ಲೈ ಮಾಡ್ತೀನಿ ಥರ್ಡ್ ಥಿಂಗ್ ಬಂದ್ಬಿಟ್ಟು ಯಾರೆಲ್ಲ ಸ್ಟ್ರೆಂತ್ ಅಷ್ಟೊಂದು ಫಿಸಿಕಲಿ ಸ್ಟ್ರೆಂತ್ ಆಗಿಲ್ಲ ಅಂತ ಅನ್ಕೊಂತಾದ್ರೆ ಅವರು ಕೂಡ ಅಷ್ಟೇನೆ ಉದ್ದಿನ ಬೇಳೆ ಕನ್ಸ್ಯೂಮ್ ಮಾಡೋದ್ರಿಂದ ತುಂಬಾನೇ ಒಳ್ಳೇದು ಸ್ಟ್ರೆಂತ್ ಬರುತ್ತೆ ಅಂತ ಹೇಳ್ತಾರೆ ಅಂಡ್ ಯಾರಿಗೆಲ್ಲ ಸ್ಪರ್ಮ್ಸ್ ಕೌಂಟ್ ವೀಕ್ ಇದೆಯೋ ಅವರು ಕೂಡ ಉದ್ದಿನ ಬೇಳೆನ ಕನ್ಸ್ಯೂಮ್ ಮಾಡಬೇಕು ಉದ್ದಿನ ಬೇಳೆನ ಕನ್ಸ್ಯೂಮ್ ಮಾಡಬೇಕು ಅಂದ್ರೆ ಹೇಗೆ ಕನ್ಸ್ಯೂಮ್ ಮಾಡಬೇಕು ಉದ್ದಿನ ಬೇಳೆನ ಅಂತ ಎಲ್ಲರಿಗೂ ಒಂದು ಕ್ವೆಶ್ಚನ್ ಬಂದೇ ಬಂದಿರುತ್ತೆ ಎಸ್ ನಾನು ನಿಮಗೆ ಇವಾಗ ಒಂದು ಮೂರು ರೆಸಿಪಿನ ನಿಮಗೆ ಹಾಗೆ ಓರಲ್ಲಿ ಹೇಳ್ತೀನಿ ಟ್ರೈ ಮಾಡಿ ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ನೋಡಿ ಉದ್ದಿನ ಬೇಳೆನ ನಾವು ನೀಟಾಗಿ ಫ್ರೈ ಮಾಡಿಬಿಟ್ಟು ಅಂದರೆ ಡ್ರೈ ರೋಸ್ಟ್ ಮಾಡಿಬಿಟ್ಟು ಅದನ್ನು ನೀಟಾಗಿ ಕುಕ್ ಮಾಡಿ ಪಾಯಸ ಹೇಗೆ ಮಾಡ್ಕೊತೀವೋ ಆ ಥರ ಮಾಡಿಕೊಂಡು ನಾವು ತಿನ್ಬೋದು ಇಲ್ಲಾಂದರೆ ಲಾಡುಗಳೆಲ್ಲ ಮಾಡ್ಕೊತೀವಲ್ವ ನಾವು ಲೈಕ್ ಡ್ರೈ ಫ್ರೂಟ್ಸ್ ಲಾಡು ಆ ಥರದೆಲ್ಲ ಮಾಡ್ತೀವಲ್ವ ಸೊ ಸೇಮ್ ನೀವು ಉದ್ದಿನ ಬೇಳೆನೂ ಅಷ್ಟೇ ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡಿಕೊಂಡು ಲಾಡು ಥರನೂ ಕೂಡ ನೀವು ಮಾಡಿಕೊಂಡು ಅದನ್ನು ಕನ್ಸ್ಯೂಮ್ ಮಾಡ್ಬೋದು ಇದರಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ ಇದೆ ಆ್ಯಂಡ್ ನಿಮ್ಮಲ್ಲಿರುವ ಅಗ್ನಿ ತತ್ವ ಹೇಗಿದೆ ಅಂತ ನೋಡಿಕೊಂಡು ಅದನ್ನು ಕನ್ಸ್ಯೂಮ್ ಮಾಡಿದ್ರೆ ಒಳ್ಳೆಯದು ನಿಮಗೆ ಫಿಸಿಕಲ್ ಆಕ್ಟಿವಿಟೀಸ್ ಚೆನ್ನಾಗಿದೆ ನೀವು ತುಂಬ ಫಿಸಿಕಲಿ ಓಡಾಡ್ತಾ ಇರ್ತೀರಾ ಅಲ್ಲಿ ಇಲ್ಲಿ ಅಂತಂದರೆ
ಡೈಲಿ ತಗೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ, ಇಲ್ಲ ರಿಜಿಡ್ ಆಗಿ ಒಂದ್ ಕಡೆ ಕುತ್ಕೊಂಡಿದೀನಿ ಅಂತಂದ್ರೆ ಆಸ್ ಪರ್ ಯುವರ್ ಅಗ್ನಿ ತತ್ವ ನೀವು ಅದನ್ನ ನೋಡ್ಕೊಂಡು ತಗೋಬೇಕಾಗುತ್ತೆ. ಅಂಡ್ ಆಲ್ಸೋ ಯಾರೆಲ್ಲ ಆಸಿಡಿಟಿ ಇದೆಯೋ ಅವರು ಅಷ್ಟೇ ಅದ್ರ ಮೇಲೆ ಒಂದು ಕಂಜನ್ ಇಟ್ಕೊಂಡು ನೀವು ಮಾಡಬೇಕಾಗುತ್ತೆ. ಅಂಡ್ ಥರ್ಡ್ ರೆಸಿಪಿ ಬಂದ್ಬಿಟ್ಟು ಉದ್ದಿನ ಬೇಳೆನ ನೀಟಾಗಿ ವಾಶ್ ಮಾಡಿ ಡ್ರೈ ರೋಸ್ಟ್ ಮಾಡಿ ಅದನ್ನು ಹಾಲಲ್ಲಿ ನೆನೆಸಿ ತುಂಬ ಹೊತ್ತು ಬಿಟ್ಟು ಅದನ್ನು ಮತ್ತೆ ಬಿಸಿಲಲ್ಲಿ ಡ್ರೈ ಮಾಡಿ ಅದನ್ನು ಪೌಡರ್ ಮಾಡಿಕೊಂಡು ಆ ಪೌಡರ್ನ ದಿನ ಒಂದು ಸ್ಪೂನ್ ಪೌಡರ್ ಅದ್ರ ಜೊತೆಗೆ ಒಂದು ಸ್ಪೂನ್ ತುಪ್ಪನ ಹಾಕ್ಕೊಂಡು ಕುಡಿದ್ರು ಅಷ್ಟೇ ನಿಮಗೆ ಸ್ಟ್ರೆಂತ್ ಸಿಗುತ್ತೆ, ಪ್ಲಸ್ ನಿಮ್ಮ ಸ್ಪರ್ಮ್ಸ್ ಕೌಂಟ್ ಕೂಡ ಚೆನ್ನಾಗಾಗುತ್ತೆ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಮೂರು ರೆಸಿಪಿ ಫ್ರಮ್ ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು ಎರಡು. ಉದ್ದಿನ ಬೇಳೆಯಲ್ಲಿ ಮೇಲ್ಗಡೆ ವಾಟ್ ಎವರ್ ಅದು ಲೇಯರ್ ಇರುತ್ತಲ್ವಾ ಅದನ್ನ ಪೀಲ್ ಆಫ್ ಮಾಡಿರ್ತಾರೆ. ಉದ್ದಿನ ಬೇಳೆಯಲ್ಲಿ ಮೇಲ್ಗಡೆ ಲೇಯರ್ ಪೀಲ್ ಆಫ್ ಆಗಿರುತ್ತೆ, ಉದ್ದಿನ ಕಾಳಲ್ಲಿ ಮೇಲ್ಗಡೆ ಲೇಯರ್ ಪೀಲ್ ಆಫ್ ಆಗಿರಲ್ಲ, ವಿಚ್ ಇಸ್ ವೆರಿ ಡೆನ್ಸ್ಡ್ ಇನ್ ನ್ಯೂಟ್ರಿಷನ್. ಸೊ ನೀವು ಯಾವುದಾದ್ರೂ ತಗೋಬಹುದು, ಎರಡರಲ್ಲಿ ಉದ್ದು ಇಸ್ ಇಂಪಾರ್ಟೆಂಟ್ ಓಕೆನಾ, ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ. ಸೊ ಹೆಣ್ಮಕ್ಳಿಗೂ ಇದನ್ನ ಕೊಡ್ತಾರೆ, ಉದ್ದಿನ ಕಾಳನ್ನ ಕೊಡ್ತಾರೆ. ಅವರು ದೊಡ್ಡವರಾದಾಗ ಸೊಂಟಕ್ಕೆ ಬಲ ಬರುತ್ತೆ ಅಥವಾ ಸ್ಟ್ರೆಂತ್ ಫಿಸಿಕಲ್ ಸ್ಟ್ರೆಂತ್ ಬರುತ್ತೆ ಅಂತ ಅಂದ್ಬಿಟ್ಟು ಹೆಣ್ಮಕ್ಳಿಗೂ ಇದನ್ನ ಕೊಡ್ತಾರೆ. ಯಾವಾಗ ಅಂತಂದ್ರೆ ಅವ್ರು ದೊಡ್ಡವರಾದ ಟೈಮಲ್ಲಿ, ಆಮೇಲೆ ಅವರ ಒಂದು ಬಾಣಂತನದ ಟೈಮಲ್ಲಿ ಈ ಉದ್ದಿನ ಕಾಳನ್ನ ಕೊಡ್ತಾರೆ. ಸೊ ವೈಟ್ ಡಿಸ್ಚಾರ್ಜ್ ಆಗ್ತಿರೋ ಅವ್ರಿಗೆ ಅದಕ್ಕೂ ಕೂಡ ರೆಮಿಡಿ ಇದೆ, ಬಟ್ ಅದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಯಾಕಪ್ಪ ಅಂತಂದ್ರೆ ಅದೊಂದು ಸ್ವಲ್ಪ ಲೆಂತಿ ಆಗಿದೆ, ಅಂಡ್ ಯಾವ ಇಂಗ್ರೀಡಿಯೆಂಟ್ಸ್ ಕೂಡ ಮಿಸ್ ಆಗಬಾರ್ದು ಅಂತ ಅಂದ್ಬಿಟ್ಟು ನಾನು ಎಲ್ಲದನ್ನು ಟೈಪ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡಿ. ತುಂಬಾ ಹೆಣ್ಮಕ್ಳು ಪ್ರಾಬ್ಲಮ್ ಫೇಸ್ ಮಾಡ್ತಿರ್ತಾರೆ ಈ ವೈಟ್ ಡಿಸ್ಚಾರ್ಜ್ ಎಲ್ಲ, ಸೊ ಅಂತವ್ರಿಗೆ ಇದು ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂತೀನಿ. ಆ್ಯಂಡ್ ಮೋರ್ ಓವರ್ ಉದ್ದಿನ ಕಾಳು ಈಸ್ ವೆರಿ ಗುಡ್. ಈ ಥರ ಕೆಲವೊಬ್ರಿಗೆ ಮೆನ್ಸ್ಗೆ ಪ್ರಾಬ್ಲಮ್ ಇರುತ್ತಲ್ವಾ, ಅವರು ಶೇರ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಲೈಕ್ ಫ್ಯಾಮಿಲಿ ಆಗಿರ್ಬೋದು ಅಥವಾ ಡಾಕ್ಟರ್ ಹತ್ರನೇ ಆಗಿರ್ಬೋದು, ಕೆಲವೊಬ್ರು ಗಂಡ್ಮಕ್ಳು ಶೇರ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ದೇ ಕ್ಯಾನ್ ಡೂ ದಿಸ್, ಯು ನೋ, ಉದ್ದಿನ ಬೇಳೆನ ಪುಡಿ ಮಾಡಿ, ಉದ್ದಿನ ಕಾಳನ್ನು ಪುಡಿ ಮಾಡಿಟ್ಕೊಂಡು ನೀವು ಒಂದು ಸ್ಪೂನ್ ತುಪ್ಪ ಜೊತೆಗೆ, ಇಫ್ ಯು ವಾಂಟ್ ಸ್ವೀಟ್ ಯು ಕ್ಯಾನ್ ಆ್ಯಡ್ ಹನಿ ಆಲ್ಸೋ. ಅದನ್ನು ಡೈಲಿ ಒಂದೊಂದು ಸ್ಪೂನ್ ಅಥವಾ ಆಲ್ಟರ್ನೇಟಿವ್ ಡೇಸ್, ನಿಮ್ಮ ಅಗ್ನಿ ತತ್ವಕ್ಕೆ ನಾನು ಮೊದಲೇ ಹೇಳ್ದಂಗೆ ನಿಮ್ಮ ಅಗ್ನಿ ತತ್ವ ಹೇಗಿದೆ ನಿಮ್ಮ ಬಾಡಿಯಲ್ಲಿ ಅಂತ ನೋಡಿಕೊಂಡು ಅದ್ರ ಮೇಲೆ ನೀವು ಕನ್ಸ್ಯೂಮ್ ಮಾಡಿದ್ರೆ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಆ್ಯಂಡ್ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ಅಂತ ಹೇಳ್ತೀನಿ. ರಾದರ್ ದೆನ್ ಗೋಯಿಂಗ್ ಇಂಗ್ಲೀಷ್ ಮೆಡಿಸಿನ್ಸ್ ಅಥವಾ ಯಾವುದಾದ್ರೂ ಮೆಡಿಸಿನ್ಸ್ಗಳಿಗೆ ನೀವು ಅಪ್ರೋಚ್ ಮಾಡೋ ಮುಂಚೆ ಇದು ಟ್ರೈ ಮಾಡಿ, ಇಟ್ ವಿಲ್ ಟೇಕ್ ಟೈಮ್, ಬಿಫೋರ್ ಆ್ಯಂಡ್ ಆಫ್ಟರ್ ಎರಡೂ ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ. ಟೇಕ್ ಕೇರ್, ಲವ್ ಯು ಆಲ್. ಸೊ ಯಾರಿಗೆಲ್ಲ ರೆಸಿಪೀಲ್ ಆಗಿರ್ಬೋದು ಅಥವಾ ಟಿಪ್ಸಲ್ಲಿ ಆಗಿರ್ಬೋದು ಏನೇ ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಪ್ರತಿಯೊಬ್ಬರಿಗೂ, ಬಿಕಾಸ್ ಇಟ್ ಈಸ್ ವೆರಿ ಯೂಸ್ಫುಲ್ ಅಂತ ನನಗೆ ಅನ್ನಿಸ್ತು. ಸೊ ಹಾಗಾಗಿ ನಾನು ಈ ಟಿಪ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ನನಗೆ ಗೊತ್ತಿರೋರು ಹೇಳಿರೋವಂಥ ಟಿಪ್ಪು, ಸೊ ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಆ್ಯಂಡ್ ಪ್ಲಸ್ ಕೆಲವೊಂದು ಬುಕ್ಗಳಲ್ಲೂ ನಾನು ಇದನ್ನು ಓದಿದ್ದೀನಿ ಈ ಟಿಪ್ನ. ಸೊ ಹಾಗಾಗಿ ಇಟ್ ಈಸ್ ವೆರಿ ಯೂಸ್ಫುಲ್ ಟಿಪ್, ಟ್ರೈ ಮಾಡಿ ಆದಷ್ಟು ಅಡ್ವಾಂಟೇಜ್ ತೊಗೊಳ್ಳಿ. ಇಂಗ್ಲೀಷ್ ಮೆಡಿಸಿನ್ಸ್ ಅಥವಾ ಯಾವುದೇ ಮೆಡಿಸಿನ್ಸ್ಗೆ ಹೋಗೋದಕ್ಕಿಂತ ಮೆಡಿಸಿನ್ ಇಲ್ಲದೇ ನಿಮ್ಮ ಲೈಫ್ನ ಹೇಗೆ ಸೆಟಲ್ ಮಾಡ್ಕೋಬೋದು, ಹೇಗೆ ಬ್ಯೂಟಿಫುಲ್ ಆಗಿ ಇಟ್ಕೋಬೋದು ಅನ್ನೋದನ್ನ ಟ್ರ್ಯಾಕ್ ಮಾಡಿ ಅಂತ ಹೇಳ್ತೀನಿ. ಸೊ ಕೀಪ್ ಸಪೋರ್ಟಿಂಗ್ ಮೈ ಚಾನಲ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್. ಬಾಯ್.